ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ ಇದೀಗ ಬಂದ ಸುದ್ದಿ ಇಂದು ನಗರದ ಪೊಲೀಸ್ ಕಮಿಷನರ್ ಸುದ್ದಿಗೋಷ್ಠಿಯನ್ನು ಕರೆದು ಕೆಲವು ಅಂಶಗಳನ್ನು ಬಹಿರಂಗಪಡಿಸಿದ್ದಾರೆ ಪೊಲೀಸ್ನವರು ಈ ಕೊಲೆಯನ್ನು ಎರಡು ಕೋನಗಳಿಂದ ನೋಡುತ್ತಿದ್ದಾರೆ ಒಂದು ಉಗ್ರಗಾಮಿಗಳ ಕೈವಾಡ ಇರುವ ಶಂಕೆ ಮತ್ತೊಂದು ನಿರ್ಮಲಾ ಕೊಂಡಹಳ್ಳಿ ಚಿತ್ರರಂಜನ್ ನಿವೇದಿತ ಮತ್ತಿತರು ಸೇರಿ ಬಾಂಬ್ ಸ್ಫೋಟದಿಂದ ಮುಖ್ಯಮಂತ್ರಿಗಳನ್ನು ಕೊಲೆ ಮಾಡಿರುವ ಶಂಕೆ ಇದೆ ಹೀಗೆ ಬಾಂಬ್ ಸ್ಫೋಟದ ಪ್ರಯತ್ನದಲ್ಲಿರುವಾಗ ನಿವೇದಿತ ಅವರೇ ಅಚಾತುರ್ಯದಿಂದ ಸಿಕ್ಕಿ ಹಾಕಿಕೊಂಡಿರುವ ಸಂಶಯ ಇದೆ ಇಲ್ಲವೇ ನಿವೇದಿತ ಕೂಡ ಪರಾರಿಯಾಗಿರಬಹುದು ಎಂಬ ಅನುಮಾನವನ್ನು ಪೊಲೀಸ್ ಕಮಿಷನರ್ ವ್ಯಕ್ತಪಡಿಸಿದ್ದಾರೆ ಇದೇ ಸಮಯದಲ್ಲಿ ನಿರ್ಮಲಾ ಕೊಂಡಹಳ್ಳಿ ಹಾಗೂ ಚಿತ್ರರಂಜನ್ ಇಬ್ಬರು ನಾಪತ್ತೆಯಾಗಿರುವುದು ಸಂಶಯಕ್ಕೆ ಮತ್ತಷ್ಟು ಪುಷ್ಟಿ ಕೊಟ್ಟಿದೆ ಅಲ್ಲ ಚಿದಾನಂದ ಒಂದು ಪಕ್ಷ ನಿವೇದಿತ ಸೇಫಾ ಬಂದ್ರೂ ಪೊಲೀಸರು ಅವಳನ್ನು ಅರೆಸ್ಟ್ ಮಾಡ್ಬಿಡ್ತಾರ ಅದು ಹೇಗಪ್ಪ ಅರೆಸ್ಟ್ ಮಾಡ್ತಾರೆ ಸುಮ್ ಸುಮ್ಮನೆ ಇಲ್ಲ ಕಣೋ ಇವಳು ಅನುಮಾನ ಬರತ್ರ ನಡ್ಕೊಂಡಿದಾಳಲ್ಲ ಶಮ್ಮಿ ಹೇಳ್ತಿದ್ಲು ಅವಳಿಗೆ ವೈಜು ಮತ್ತೆ ಮಧು ಹೇಳ್ತಿದ್ರಂತೆ ನಿವೇದಿತ ಐಬಿಗೆ ಹೋದಾಗ ಮುಖ್ಯಮಂತ್ರಿಗಳನ್ನ ಬಾಂಬ್ ಬ್ಲಾಸ್ಟ್ ಮಾಡಿಬಿಟ್ಟು ಸಾಯಿಸ್ಬಿಡ್ಬೇಕು ಅಂತ ನೋಡು ಅದಕ್ಕೆ ಸರಿಯಾಗಿ ಬಾಂಬ್ ಬ್ಲಾಸ್ಟ್ ಆಗಿದೆ ಹೀಗೆಲ್ಲ ಮಾತಾಡ್ತಿದ್ರೆ ಅವಳ ಮೇಲೆ ಅನುಮಾನ ಬರಲ್ವಾ ಹೇಳು ಎಲ್ಲೋಗಿದ್ದಾಳೋ ಏನ್ ಕಾದಿದ್ಯೋ ಮಾ ನೀನು ವಿನಾಕಾರಣ ಟೆನ್ಷನ್ ಮಾಡ್ಕೋತಾ ಇದೀಯಾ ಸುಮ್ಮನಿರ ಇದೆಲ್ಲ ನೀನು ನಿವೇದಿತ ಮಾಡಿದ ರಾಮಾಯಣನೆ ನಾವೇನಮ್ಮ ಮಾಡಿದ್ವಿ ಮುಖ್ಯಮಂತ್ರಿಗಳಿಗೆ ನಿನ್ ಮೇಲೆ ಕೋಪ ಬಂದು ನಿನ್ನನ್ನ ರಜತ್ ಕೋಟನ್ ಹಿಡಿಯಕ್ ಕಳಿಸಿದ್ರು ಅದರಿಂದ ನೀನ್ ಕಾಲ್ ಕಳ್ಕೊಂಡೆ ಮುಖ್ಯಮಂತ್ರಿಗಳಿಂದ ನಿನ್ ಕಾಲ್ ಹೋಯ್ತು ಅಂತ ನಿವೇದಿತಾಗೆ ಮುಖ್ಯಮಂತ್ರಿಗಳ ಮೇಲೆ ಕೋಪ ಬಂತು ಅದಕ್ಕವಳು ಮುಖ್ಯಮಂತ್ರಿಗಳನ್ನ ಬಾಂಬ್ ಇಟ್ಟು ಸಾಯಿಸ್ಬಿಡ್ಬೇಕು ಅಂತ ಕೂಗಾಡಿದಾಳೆ ಅದು ಎಲ್ಲರೆದ್ರಿಗೆ ನೋಡು ಅದಕ್ಕೆ ಸರಿಯಾಗಿ ಯಾರೋ ಬಾಂಬ್ ಇಟ್ಟು ಮುಖ್ಯಮಂತ್ರಿಗಳನ್ನ ಸಾಯಿಸ್ಬಿಟ್ಟಿದ್ದಾರೆ ಇವ್ರ ಮೇಲೆ ಅನುಮಾನ ಬರೋದಿಲ್ವಾ ನೋಡು ಇದರಿಂದ ಎಷ್ಟು ಅನಾಹುತ ಆಯ್ತು ಅಮ್ಮ ನಾನು ನನ್ನ ಡ್ಯೂಟಿ ಮಾಡಕ್ಕೆ ಹೋಗಿದ್ದೆ ಹೀಗೆಲ್ಲ ಆಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು ನನ್ನ ಹಣೆ ಬರ ಅನುಭವಿಸ್ತೀನಿ ಬಿಡು ಸಾಕು ಸುಮ್ಮನಿರ ಏನೋ ಮಹಾ ಅನುಭವಿಸ್ತಾನಂತೆ ಈಗ ಇನ್ ಮುಂದೆ ಅನುಭವಿಸೋರು ಯಾರೋ ನಿನಗೂ ನಿವೇದಿತಾಗೂ ಎಷ್ಟು ಹೇಳ್ದೆ ಹೀಗೆಲ್ಲ ಮಾಡಕ್ಕೆ ಹೋಗ್ಬೇಡ್ರ ಅಂತ ನನ್ನ ಮಾತು ಕೇಳಿದ್ರ ನೀವು ಅದ್ಯಾರೋ ಫೋನ್ ಮಾಡಿ ಹೇಳ್ಬಿಟ್ರು ಮುಖ್ಯಮಂತ್ರಿಗಳ ಹೀಗೆ ಮಾಡಿಸಿದ್ದು ಅಂತ ಇವಳು ಅದನ್ನ ನಂಬ್ಕೊಂಡು ಅವ್ರ ಹತ್ರ ಜಗಳ ಮಾಡಕ್ ಕೈ ಬೀಗ ಹೊಟ್ಟೋದ್ಲು ಈಗ ನೋಡು ಗ್ರಾಚರ ಎಲ್ಲಿಗೆ ಬಂದು ನಿಂತಿದೆ ಅಂತ ನಮಸ್ಕಾರ ಮೇಡಮ್ ನಮಸ್ಕಾರ ಶರ್ಮಿಳಾ ಶಂಕರಮೂರ್ತಿ ಮನೆಯಲ್ಲಿದ್ದಾರಾ ಇದ್ದಾರೆ ಮಲಗಿದ್ದಾರೆ ಒಳಗಡೆ ಬರಬಹುದಾ ಮೇಡಮ್ ಬನ್ನಿ ನಿಮ್ಮನ್ನೆಲ್ಲೋ ನೋಡ್ದಾಗಿದೆಯಲ್ಲ ಮೇಡಮ್ ನಾನು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದೆ ಓ ಈಶ್ವರ್ ನಾಯಕ್ ಅಮ್ಮ ಇವ್ರ ಪರಿಚಯ ಅಲ್ವಾ ನಿಮ್ಮ ಮಗ ದೇವಸಾಗರದಲ್ಲಿ ಎಸ್ ಪಿ ಆಗಿದ್ದಾಗ ಇವ್ರು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ರಲ್ಲ ಆಗಾಗ ಮನೆಗೂ ಬರ್ತಿದ್ರು ಈಗ ಇಲ್ಲಿ ಟ್ರಾನ್ಸ್ಫರ್ ಆಗಿದ್ದಾರೆ ಕೂತ್ಕೊಳ್ಳಿ ಕಾಫಿ ಏನಾರು ತಗೋತೀರಾ ಕೊಡಿ ಮೇಡಮ್ ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ಪೂರ್ತಿ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀನಿ ಎಸ್ ಥ್ಯಾಂಕ್ ಯು ಮೇಡಮ್ ರಾತ್ರಿ ಪೂರ್ತಿ ನೀವು ಬಾಂಬ್ ಬ್ಲಾಸ್ಟ್ ಆದ ಸ್ಪಾಟ್ನಲ್ಲಿ ಇದ್ರಿ ಅಲ್ವಾ ಹೌದು ನಾನು ಇವಾಗ ಸ್ವಲ್ಪ ಹೊತ್ತು ಮುಂಚೆನೇ ಬಂದೆ ರಾತ್ರಿ ಎಲ್ಲ ಅಲ್ಲೇ ಇದ್ದೆ
ವೆರಿ ಅನ್ಫಾರ್ಚುನೇಟ್ ಅಲ್ವಾ, ಮುಖ್ಯಮಂತ್ರಿಗಳು ಹೋಗ್ಬಿಟ್ರಂತೆ. ನಾನು ಅಲ್ಲಿರೋವರೆಗೂ ಬಾಡಿ ಸಿಕ್ಕಿರಲಿಲ್ಲ. ನನ್ನ ದಾರಿಲಿ ಬರ್ತಿರುವಾಗ ಫೋನ್ ಬಂತು. ನಿವೇದಿತ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಇಲ್ಲ ಮೇಡಮ್, ಇನ್ನೂ ಏನೂ ಗೊತ್ತಾಗಿಲ್ಲ. ಆದರೆ ಬಾಂಬ್ ಬ್ಲಾಸ್ಟ್ನಲ್ಲಿ ಒಬ್ಬ ಲೇಡಿ ಅಂತೂ ಸತ್ತಿರೋ ಸಂಭವ ಇದೆ. ಒಡೆದ ಬಳೆ ಚೂರುಗಳು ಸಿಕ್ಕಿದೆ, ಒಂದು ಹೆಣ್ಮಗಳ ಚಪ್ಪಲಿ, ಸೀರೆ, ಬ್ಲಡ್ಡೆಲ್ಲ ಬಿದ್ದಿತ್ತು. ನಿವೇದಿತ ಅವರ ಮೊಬೈಲು ಕೂಡ ಅಲ್ಲಿ ಬಿದ್ದಿತ್ತು ಮೇಡಮ್. ಅಂದರೆ ನಿವೇದಿತ? ಹಾಗಂತ ಹೇಳೋಕ್ಕಾಗಲ್ಲ ಮೇಡಮ್, ಆದರೆ ಸಂಭವ ಅಂತೂ ಇದೆ. ನೀರಲ್ಲಿ ಬ್ಯಾಕ್ ವಾಟರ್ನಲ್ಲಿ ಬಿದ್ದರೆ ಬಾಡಿ ಬೇಗ ಸಿಕ್ಕಲ್ಲ, ಡ್ಯಾಮ್ ಹತ್ರ ಕೊಚ್ಕೊಂಡು ಹೋಗಿರುತ್ತೆ ಮೇಡಮ್. ನಿವೇದಿತ ಯಾವಾಗಲೂ ಅನ್ಯಾಯದ ವಿರುದ್ಧ ಹೋರಾಡೋಳು, ತುಂಬ ಒಳ್ಳೆಯವಳು. ಪಾಪ ಅತ್ತೆ, ಯಾಕೆ ಅಷ್ಟು ಆತುರದಲ್ಲಿ ನಿರ್ಧಾರ ತಗೋತೀರಾ? ನನ್ನ ಮನಸ್ಸು ಹೇಳ್ತಾ ಇದೆ ನಿವೇದಿತಗೇನೂ ಆಗಿರಲ್ಲ. ಆತ್ಮಸಾಕ್ಷಿ ಮಾತುಗಳೇ ಸತ್ಯವಾಗಿದ್ದಿದ್ರೆ ನಾವೆಲ್ಲರೂ ಸುಖವಾಗಿರ್ತಿದ್ವಿ ಅಲ್ವ ಕಲ್ಯಾಣಿ? ಆದರೆ ಬ್ಲಾಸ್ಟ್ ಆದಾಗ ಬಾಡಿ ಕೆಲವು ಪಾರ್ಟ್ಸ್ಗಳು ಅಲ್ಲೇ ಬಿದ್ದಿರುತ್ತಲ್ವಾ? ಸಾಮಾನ್ಯ ಕೇಸ್ಗಳಲ್ಲಿ ಹೌದು, ಆದರೆ ರೇರ್ ಕೇಸ್ಗಳಲ್ಲಿ ಬಾಡಿ ಫ್ಲೈ ಆಗಿಬಿಡುತ್ತೆ. ನೋಡಿ, ಮುಖ್ಯಮಂತ್ರಿಗಳ ಕೈ ಮಾತ್ರ ಸ್ಪಾಟಲ್ಲಿ ಸಿಕ್ಕಿದೆ, ಇಡೀ ಬಾಡಿ ಪೂರ್ತಿ ಬ್ಯಾಕ್ ವಾಟ್ ಹತ್ರ ಸಿಕ್ಕಿದೆ. ಮದುವೆಯಲ್ಲಿ ಅಮ್ಮ ಪೊಲೀಸ್ ಆಫೀಸರ್ದು ಮೀಟಿಂಗ್ ಹೋಗಿದಾರಮ್ಮ, ಕೆಲವು ಎನ್ಕ್ವೈರೀಸನ್ನು ಮಾಡೋದಕ್ಕೆ ನನಗೆ ಹೇಳಿದ್ದಾರೆ, ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಇಲ್ಲ, ಇಲ್ಲೇನು ಎನ್ಕ್ವೈರಿ ಮಾಡೋದಿರುತ್ತೆ? ನೋಡಿ, ಅಲ್ಲಿ ಟೆರರಿಸ್ಟ್ಗಳು ಬಾಂಬನ್ನು ಇಟ್ಟಿದ್ದು ಅಂತ ಒಂದು ಥಿಯರಿ ಇದೆ. ಚೀಫ್ ಮಿನಿಸ್ಟರ್ ಕಾರ್ ಬಂದ ಮೇಲೆ ಅಲ್ಲಿ ಒಬ್ಬ ಟೆರರಿಸ್ಟ್ ಕೂಡ ಬಂದಿರೋ ಸಾಧ್ಯತೆ ಇಲ್ಲ. ಹಾಗಾಗಿ ಚೀಫ್ ಮಿನಿಸ್ಟರ್ಗೆ ಆಗದೇ ಇರೋರು ಯಾರೋ ಸೇರಿಕೊಂಡು ಈ ಕೃತ್ಯ ನಡೆಸಿರಬಹುದು ಅಂತ ಇನ್ನೊಂದು ಥಿಯರಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ನಾವು. ಅಲ್ಲಿಗೆ ಬಂದಿದ್ದ ಎಲ್ಲ ಪೊಲೀಸ್ನವ್ರದ್ದು ಮಿನಿಟ್ ಟು ಮಿನಿಟ್ ಮೂಮೆಂಟ್ಸನ್ನು ಮಾನಿಟರ್ ಮಾಡಿದ್ದೀವಿ. ಅವ್ರು ಯಾರೂ ಅಲ್ಲ. ಹಾಗಾಗಿ ಅಲ್ಲಿ ಬಂದಿದ್ದವರ ಪೈಕಿ ಯಾರೋ ಆಗಿರಬೇಕು. ಅದರ ಬಗ್ಗೆ ನಿಮ್ಮನ್ನು ಕ್ವಶನ್ ಮಾಡೋಣ ಅಂತ ಬಂದಿದ್ದೀನಿ ಮೇಡಮ್. ನನ್ನನ್ನು? ನಿಮ್ಮನ್ನು ಅಂದರೆ ನಿಮ್ಮನ್ನೇ ಡೈರೆಕ್ಟ್ ಆಗಲ್ಲ, ಚಿತ್ತರಂಜನ್ ಅನ್ನೋ ಮನುಷ್ಯ ನಿಮ್ಮ ಜೊತೆ ಬಂದರು. ಈ ಘಟನೆ ಆದಮೇಲೆ ಅವ್ರು ಕಾಣಿಸ್ತಿಲ್ಲ. ಈ ಬ್ಲಾಸ್ಟ್ ಆಯ್ತಲ್ಲ ಮೇಡಮ್ ಬಾಂಬು, ಅದನ್ನು ಕಾರಲ್ಲಿ ಇಡೋದಕ್ಕಿಂತ ಮುಂಚೆ ಯಾವುದೋ ಪೊದೆನಲ್ಲಿ ಬಚ್ಚಿಟ್ಟಿದ್ರು ಅಂತ ಕ್ಲೂಗಳು ಹೇಳ್ತೀವಿ. ಆ ಪೊದೆ ಪಕ್ಕ ಮುಳ್ಳಿನ ತಂತಿ ಆಚೆ ನಿಮ್ಮ ಚಿತ್ತರಂಜನ್ ಅವರ ಮೋಟರ್ ಸೈಕಲ್ ನಿಂತಿತ್ತು. ಹಾಗಾಗಿ ಕೊಲೆ ಬಗ್ಗೆ, ಚಿತ್ತರಂಜನ್ ಬಗ್ಗೆ ನಿಮಗೆ ಹೆಚ್ಚು ಗೊತ್ತಿರುತ್ತೆ, ಅದನ್ನ ತಿಳ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಮೇಡಮ್. ಏನ್ ಹೇಳ್ತಾ ಇದ್ದೀರಿ ಈಶ್ವರ್ ನಾಯಕ್? ಕೊಲೆ ಬಗ್ಗೆ ಶರ್ಮಿಳಾಗ್ ಹೇಗ್ ಗೊತ್ತಿರಕ್ ಸಾಧ್ಯ? ಚಿತ್ತರಂಜನ್ ಅವ್ರನ್ನ ಅಲ್ಲಿ ಕರ್ಕೊಂಡ್ಬಂದಿದ್ದು ಶರ್ಮಿಳಾ ಅವ್ರ ತಾನೇ ಮೇಡಮ್. ತಾವೂ ಅಲ್ಲೇ ಇದ್ರಿ, ನಾನೂ ಅಲ್ಲೇ ಇದ್ದೆ ಅಲ್ವಾ ಶರ್ಮಿಳಾ ಅವರೇ? ನೀವೇ ಅಲ್ವಾ ಅವ್ರನ್ನ ಅಲ್ಲಿ ಕರ್ಕೊಂಡ್ಬಂದಿದ್ದು? ಹೌದು. ಕರ್ಕೊಂಬಂದ್ ಮಾತ್ರಕ್ಕೆ? ಒಬ್ಬ ಅನುಮಾನಾಸ್ಪದ ವ್ಯಕ್ತಿನ ನೀವಲ್ಲಿಗೆ ಕರ್ಕೊಂಬರೋದಕ್ಕೆ ಕಾರಣ ಏನಿತ್ತು? ಅರೆ, ನಾನು ನಿವೇದಿತ ಹತ್ರ ಚೆಕ್ಗಳಿಗೆ ಸೈನ್ ಮಾಡಿಸ್ಕೋಬೇಕಾಗಿತ್ತು.
ಚಿತ್ತರಂಜನನ್ನ ಡ್ರಾಪ್ ಮಾಡ್ತೀನಿ ಅಂದ್ರು ಕರ್ಕೊಂಡ್ಬಂದೆ. ಚೆಕ್ಗಳಿಗೆ ಸೈನ್ ಮಾಡಿಸ್ಕೊಳ್ಳೋದು ನಿಮ್ಮ ಕೆಲಸ ಅಲ್ಲ ಅಲ್ವಾ ಮೇಡಮ್? ನೋಡಿ, ಅಕೌಂಟೆಂಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಹೋಗಲಿ ಅಂತ ನಾನು ಬಂದಿದ್ದೆ. ಅಲ್ಲ ಮೇಡಮ್, ನೀವು ಬರೋದಕ್ಕೆ ಚಾನೆಲ್ ವೆಹಿಕಲ್ಗಳಿತ್ತಲ್ಲ, ಚಿತ್ತರಂಜನ್ ಅವ್ರ ಜೊತೆ ಮೋಟರ್ ಬೈಕ್ನಲ್ಲಿ ಬರೋ ಅವಶ್ಯಕತೆ ಏನಿತ್ತು? ಹೇಳಿ ಮೇಡಮ್, ಚಿತ್ತರಂಜನ್ ಅವ್ರ ಜೊತೆ ಬರೋ ಅವಶ್ಯಕತೆ ಏನಿತ್ತು? ಅವ್ರಿಗೆ ಬಾಂಬ್ ಬಿಡೋ ಉದ್ದೇಶ ಇತ್ತು, ಅದು ನಿಮಗೂ ಗೊತ್ತಿತ್ತು. ನೀವು ಅವ್ರಿಗೆ ಸಹಕರಿಸಿದ್ರಿ. ಅವರೊಬ್ಬರೇ ಬಂದಿದ್ದರೆ ಐ ಬಿ ಒಳಗಡೆ ಬಿಡ್ತಿರ್ಲಿಲ್ಲ ಅವರನ್ನು, ಅದಕ್ಕೆ ಜೊತೆಗೆ ನೀವು ಬಂದಿದ್ದು. ಶಟ್ ಅಪ್ ಈಶ್ವರ್ ನಾಯಕ್, ನೀವು ಹದ್ದು ಮೀರಿ ವರ್ತಿಸ್ತಾ ಇದ್ದೀರಾ. ಕರ್ತವ್ಯದ ಮೇಲಿರೋ ಒಬ್ಬ ಪೊಲೀಸ್ ಆಫೀಸರ್ನ ಶಟಪ್ ಅಂತೆಲ್ಲ ಹೇಳಬೇಡಿ ಮೇಡಮ್. ನೀವು ಅಸಿಸ್ಟೆಂಟ್ ಕಮಿಷನರ್ ಗ್ರೇಡ್ನವರು ಅಂತ ನನಗೆ ಗೊತ್ತು. ಇಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಕೊಲೆಯನ್ನು ತನಿಖೆ ಮಾಡ್ತಿರೋದು, ಯಾವುದೋ ಪಿಕ್ ಪ್ಯಾಕೆಟ್ರ ಕೊಲೆ ತನಿಖೆಯನ್ನಲ್ಲ ಮೇಡಮ್. ನಮಗೆ ಬಂದಿರೋ ಸಂದೇಹಗಳನ್ನು ನಿವಾರಿಸ್ಕೊಳ್ಳೋ ಹಕ್ಕು ಅಧಿಕಾರ ಎರಡೂ ನಮಗಿದೆ. ದಯವಿಟ್ಟು ತಾವು ವಿಚಾರಣೆ ಮಧ್ಯ ತಲೆ ಹಾಕದಿದ್ದರೆ ತುಂಬ ಉಪಕಾರ ಆಗುತ್ತೆ ಮೇಡಮ್. ಎಸ್ ಮೇಡಮ್, ಹೇಳಿ. ನೋಡಿ ಸರ್, ನನಗೆ ಗೊತ್ತಿರೋ ಪ್ರಕಾರ ಚಿತ್ತರಂಜನ್ ಅವರು ಮರ್ಡರ್ ಮಾಡೋ ಅಥವಾ ಬಾಂಬ್ ಇಡೋಂಥ ವ್ಯಕ್ತಿ ಅಲ್ಲ. ಬಾಂಬ್ ಅವ್ರು ಇಟ್ಟಿರಲಿಲ್ಲ ಅಂದರೆ ಯಾಕೆ ನಾಪತ್ತೆ ಆಗ್ತಿದ್ರು? ಅದನ್ನ ನೀವು ನನ್ನನ್ನು ಕೇಳಿದ್ರೆ. ಅವನ ಬಗ್ಗೆ ಸರ್ಟಿಫಿಕೇಟ್ ಕೊಟ್ರಲ್ಲ ಮೇಡಮ್ ನೀವು, ಅದಕ್ಕೆ ನೀವೇ ಉತ್ತರ ಕೊಡಬೇಕು ಅಂತ ಕೇಳ್ತಿರೋದು, ಯಾಕೆ ನಾಪತ್ತೆಯಾದ ಅಂತ. ಯಾರೋ ನಾಪತ್ತೆ ಆಗಿರೋದ್ರ ಬಗ್ಗೆ ಅವಳನ್ನ ಕೇಳಿದ್ರೆ ಹೇಗೆ ಈಶ್ವರ್ ನಾಯಕ್? ಯಾರೋ ಅಲ್ಲ ಮೇಡಮ್, ಇವ್ರಿಗೆ ತುಂಬ ಕ್ಲೋಸ್ ಆಗಿರೋರು. ಈ ಮನೆಯಲ್ಲಿ ಅವ್ರನ್ನ ಪೇಯಿಂಗ್ ಗೆಸ್ಟ್ ಆಗಿ ಕರ್ಕೊಂಡ್ಬಂದು ಇಟ್ಟಿರೋರು ಯಾರು? ನೀವುಗಳು ಹೇಳಿ, ಚಿತ್ತರಂಜನ್ನ ಈ ಮನೆಗೆ ಪೇಯಿಂಗ್ ಗೆಸ್ಟ್ ಆಗಿ ಕರ್ಕೊಂಡ್ಬಂದು ಇಟ್ಟವ್ರು ಯಾರು? ನೀವು ಹೇಳಿ ಯಜಮಾನ್ರು, ಚಿತ್ತರಂಜನ್ ಅನ್ನೋ ಮನುಷ್ಯನ್ನ ಈ ಮನೆಗೆ ಪೇಯಿಂಗ್ ಗೆಸ್ಟ್ ಆಗಿ ಕರ್ಕೊಂಡ್ಬಂದು ಇಟ್ಟವ್ರು ಯಾರು? ಹೆದರ್ಕೋಬೇಡಿ, ಪರವಾಗಿಲ್ಲ ಹೇಳಿ. ಅದು ಇವಳೆ, ನಮ್ಮ ಶರ್ಮಿಳಾ. ₹5,000 ಬಾಡಿಗೆ ಕೊಡ್ತಾರೆ ಅಂತ ಚಿತ್ತರಂಜನ್ನ ನಮ್ಮ ಮನೇಲಿ ತಂದಿರಿಸ್ಕೊಂಡ್ಳು. ನಿಮಗೆ ಎಷ್ಟು ದಿನದಿಂದ ಪರಿಚಯ ಶರ್ಮಿಳಾ ಅವರೇ? ಚಿತ್ತರಂಜನ್? 6 ತಿಂಗಳಿಂದ. ಅಂದರೆ ಅವರಿಲ್ಲಿಗೆ ಬಂದಾಗಲೇ ನಿಮಗೆ ಪರಿಚಯ ಆಗಿದ್ದು? ಹೌದು. ಪರಿಚಯ ಇಲ್ಲದೇ ಇರೋ ವ್ಯಕ್ತಿನ ಪೇಯಿಂಗ್ ಗೆಸ್ಟ್ ಆಗಿ ಮನೇಲಿ ಇರಿಸ್ಕೋತಿರಲ್ಲ, ಇದರ ಅರ್ಥ? ಅಂದರೆ ಇದೊಂದು ವ್ಯೂಹ ಅಂತ. ಪರಿಚಯ ಇಲ್ಲದೆ ಇರೋ ವ್ಯಕ್ತಿನ ಪೇಯಿಂಗ್ ಗೆಸ್ಟ್ ಆಗಿ ಮನೆ ಕರ್ಕೊಂಡ್ಬಂದು ಇಟ್ಕೋತೀರ, ಅವನ್ನ ಕರ್ಕೊಂಡು ಹೋಗಿ ರೈತ ಸಂಘಕ್ಕೆ ಪರಿಚಯ ಮಾಡ್ತೀರ, ಬಿಂಗಾರ್ ವಿರುದ್ಧ ಪ್ರಚೋದನಕಾರಿ ಹೇಳಿಕೆ ಕೊಡ್ತಾನೆ, ಆ ಗುಂಪಿನಲ್ಲಿ ಯಾರಿಗೂ ಮುಖ್ಯಮಂತ್ರಿಗಳನ್ನ ಕಂಡ್ರಾಗಲ್ಲ ಅಂತ ಮನುಷ್ಯನ್ನ ನಿಷೇಧ ಇರೋ ಜಾಗಕ್ಕೆ ನೀವು ಕರ್ಕೊಂಡ್ಬರ್ತೀರ. ನೀವು ಕರ್ಕೊಂಡ್ಬಂದ ಮನುಷ್ಯ ಅನುಮಾನಾಸ್ಪದವಾಗಿ ಅಲ್ಲೆಲ್ಲ ಓಡಾಡ್ತಾರೆ, ಅವ್ರು ಓಡಾಡಿದ ಜಾಗದಲ್ಲಿ ಚೀಫ್ ಮಿನಿಸ್ಟರ್ ಕಾರ್ ಇರುತ್ತೆ, ಕಾರಲ್ಲಿ ಬಾಂಬ್ ಸ್ಫೋಟ ಆಗುತ್ತೆ, ಚೀಫ್ ಮಿನಿಸ್ಟರ್ ಸಾಯ್ತಾರೆ.
ರೈತ ಸಂಘದವರು ನಿವೇದಿತಾ ಅವರು ಚಿತ್ತರಂಜನ್ ಅವರು ಮತ್ತೆ ನೀವು ನೀವೆಲ್ಲರೂ ಸೇರಿ ಮಾಡಿರೋ ಸಾಮೂಹಿಕ ಸಂಚು ಇದು ಅಂತ ನಿಮಗೆ ಅನ್ಸೋದಿಲ್ವಾ ಇನ್ಸ್ಪೆಕ್ಟರ್ ಒಬ್ಬರ ಮೇಲೆ ಮರ್ಡರ್ ಆಪಾದನೆ ಮಾಡುವಾಗ ಹುಷಾರಾಗಿರಿ ಇವರು ಮರ್ಡರ್ ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ ಮೇಡಂ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೀನಿ ನಮ್ಮ ಡಿಪಾರ್ಟ್ಮೆಂಟ್ ಯಾವಾಗಲೂ ಸಾಧ್ಯತೆಗಳ ಹಿಂದೆ ಅನ್ವೇಷಣೆ ಮಾಡುತ್ತಾ ಹೋಗುತ್ತೆ ನೋಡಿ ನೀವು ನಿಮ್ಮ ಅಧಿಕಾರ ವ್ಯಾಪ್ತಿನ ಮೀರ್ತಾ ಇದ್ದೀರಾ ಇಂತದನ್ನೆಲ್ಲ ಮಾಡೋದಿಕ್ಕೆ ನೀವೇನ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಏನ್ರಿ ನಾನು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇಲ್ಲದೇ ಇರಬಹುದು ಆದರೆ ಇನ್ವೆಸ್ಟಿಗೇಟಿಂಗ್ ಟೀಮ್ ನಲ್ಲಿ ಇದೀನಿ ಮೇಡಂ ಚಿತ್ತರಂಜನ್ ಅವರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡ ಬಾ ಅಂತ ಅವರು ಹೇಳಿದ್ದಾರೆ ನಾನು ಬಂದಿದ್ದೀನಿ ಮಾಹಿತಿಗಳನ್ನು ಅಷ್ಟೇ ಕಲೆಕ್ಟ್ ಮಾಡಿ ತಾವು ಆಪಾದನೆಗಳನ್ನು ಮಾಡಬೇಡಿ ಅದಕ್ಕೆಲ್ಲ ನಿಮಗೆ ಅಧಿಕಾರ ಇಲ್ಲ ರೀ ಇಲ್ಲದಿದ್ರೆ ನಾನು ಡಿಜಿಪಿ ಅವರಿಗೆ ಈಗಾಗಲೇ ಫೋನ್ ಮಾಡಬೇಕಾಗುತ್ತೆ ಆಯ್ತು ಈಗ ಚಿತ್ತರಂಜನ್ ಅವರು ಎಲ್ಲಿ ಹೇಳಿ ಶರ್ಮಿಳಾ ಅವರೇ ಗೊತ್ತಿಲ್ಲ ಗೊತ್ತಿಲ್ವಾ ಓ ನಿನ್ನೆ ರಾತ್ರಿ ಘಟನೆ ಆದ್ಮೇಲೆ ಅವ್ರು ಫೋನ್ ಮಾಡಿದ್ರ ನೋಡಿ ನೀವು ಸುಳ್ಳು ಹೇಳಬಾರ್ದು ನೀವು ಸುಳ್ಳು ಹೇಳಿದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ ಮೊಬೈಲ್ ರೆಕಾರ್ಡ್ಸ್ ಮೂಲಕ ಸುಳ್ಳು ಹೇಳ್ತೀನಿ ಅಂತ ನೀವು ಯಾಕೆ ಅನ್ಕೋತೀರಾ ನನಗೆ ಫೋನ್ ಮಾಡಿಲ್ಲ ಅವರ ಅಡ್ರೆಸ್ ಮಹಾರಾಷ್ಟ್ರ ಚುಂಚುನ್ವಾಡಿ ನನ್ನ ಹತ್ರ ಅವ್ರ ಅಡ್ರೆಸ್ ಇದೆ ಕಲ್ಯಾಣಿ ನನ್ನ ಬ್ಯಾಗಲ್ಲಿ ಚಿಕ್ಕ ಡೈರಿ ಇದೆಯಲ್ಲ ಅದರಲ್ಲೊಂದು ಚೀಟಿಲಿ ಅವ್ರ ಅಡ್ರೆಸ್ ಇದೆ ತೊಂಬ ತಗೊಳ್ಳಿ ಇಡೀ ಚುಂಚುನವಾಡಿನ ಅಲ್ಲಿನ ಪೊಲೀಸ್ನವರು ಬೆಳಗಿನ ಜಾವ 5 ಗಂಟೆಯಿಂದ ಹುಡುಕ್ತಿದ್ದಾರೆ ಈ ಹೆಸರಿನವರು ಈ ಅಡ್ರೆಸ್ನವರು ಅಲ್ಲಿ ಯಾರೂ ಇಲ್ಲ ಇದು ಸುಳ್ಳು ಅಡ್ರೆಸ್ ಅದಕ್ಕೆ ಶಮಿ ನಾನು ಅವತ್ತು ಹೇಳಿದ್ದು ಗುರ್ತು ಪರಿಚಯ ಇಲ್ಲದಿರೋರನ್ನೆಲ್ಲ ಮನೇಲಿ ಇಟ್ಕೊಳ್ಳೋದು ಬೇಡ ಅಂತ ಮಾಲತಿ ಸುಮ್ಮನಿರು ಏನು ಈ ಹೊತ್ತಲ್ಲಿ ಹೋಗ್ಲಿ ಅವರನ್ನ ಪತ್ತೆ ಮಾಡಕ್ಕೆ ಸಾಧ್ಯ ಇರುವಂತ ಇನ್ನೇನಾದರೂ ವಸ್ತುಗಳಿದೆಯಾ ನಿಮ್ಮ ಮನೆಯಲ್ಲಿ ಅಂದ್ರೆ ಅಂದ್ರೆ ಡೈರಿ ಪುಸ್ತಕಗಳು ಪರ್ಸನಲ್ ಬಿಲಾಂಗಿಂಗ್ಸ್ ಈ ತರ ಏನಾದರೂ ರೂಮಲ್ಲಿ ಅವ್ರ ಸೂಟ್ ಕೇಸ್ ಇದೆ ಅದರಲ್ಲಿ ಅವ್ರ ಪುಸ್ತಕಗಳು ಡೈರಿ ಬಟ್ಟೆಗಳೆಲ್ಲ ಇವೆ ನಾನು ನೋಡಬೇಕಲ್ಲ ಬನ್ನಿ ಲಾಕ್ ಆಗಿದೆ ಸರ್ ಸಿಕ್ತು Thank you.
ಏನು ಶರ್ಮಿಳಾ ಅವರೇ, ಪುಸ್ತಕ ಡೈರಿ ಎಲ್ಲ ಇದೆ ಅಂತ ಹೇಳಿದ್ರಿ, ಏನೂ ಇಲ್ಲ. ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಗೊತ್ತಾಗ್ತಾ ಇಲ್ವಾ ಅಥವಾ ನಾಟಕ ಆಡ್ತಾ ಇದ್ದೀರಾ ಸರ್? ಸರಿ ಶರ್ಮಿಳಾ ಅವರೇ, ನಿಮ್ಮ ಸೂಟ್ ಕೇಸ್ ಮತ್ತೆ ಕಬೋರ್ಡ್ನ ಚೆಕ್ ಮಾಡಬೇಕಲ್ಲ ನಾನು. ಯಾಕೆ? ಇಟ್ಸ್ ಎ ಪ್ರೊಸೀಜರ್ ಮೇಡಮ್. ಚಿತ್ತರಂಜನ್ ಅನ್ನೋರನ್ನ ಈ ಮನೆಗೆ ಪೇಯಿಂಗ್ ಎಷ್ಟ ಕರ್ಕೊಂಡ್ಬಂದಿದ್ದು ನೀವು ತಾನೇ? ಈಗ ಅವರು ನಾಪತ್ತೆ ಆಗಿದ್ದಾರೆ, ಅವರ ಸೂಟ್ ಕೇಸು ಖಾಲಿ ಇದೆ. ಸೊ ನಿಮ್ಮ ಸೂಟ್ ಕೇಸ್ ಮತ್ತು ಕಬೋರ್ಡನ್ನು ಚೆಕ್ ಮಾಡಿದ್ರೆ ಅವರಿಗೆ ಸಂಬಂಧಿಸಿದ ವಸ್ತುಗಳು ಸಿಗಬಹುದು ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನೇ ಇರ್ಬೋದು ಸರ್, ನಾನು ನನ್ನ ಕಬೋರ್ಡ್ ಆಗಲಿ ಸೂಟ್ ಕೇಸ್ ಆಗಲಿ ಚೆಕ್ ಮಾಡೋಕೆ ಬಿಡಲ್ಲ. ಮೇಡಮ್, ನಾನೀಗ ಒಂದು ಕೊಲೆ ಕೇಸ್ನ ತನಿಖೆ ಮಾಡೋದಕ್ಕೆ ಬಂದಿರೋದು. ಸಾಮಾನ್ಯವಾದ ಕೊಲೆ ಕೇಸ್ ಅಲ್ಲ, ರಾಜ್ಯದ ಮುಖ್ಯಮಂತ್ರಿಗಳ ಕೊಲೆ ತನಿಖೆ. ಅದು ಬಾಂಬ್ ಇಟ್ಟು ಕೊಲೆ ಮಾಡಿರೋದು. ಒಬ್ಬರು ಪ್ರಾಣ ಅಲ್ಲ, ಎಷ್ಟೋ ಜನರ ಪ್ರಾಣ ಹೋಗಿದೆ. ನೋಡಿ ಮೇಡಮ್, ಈ ಕೊಲೆ ಕೇಸ್ನಲ್ಲಿ ನಿಮ್ಮ ಸಹಕಾರ ನಮಗೆ ತುಂಬ ಮುಖ್ಯ, ಇಲ್ಲಾಂದರೆ ನಿಮಗೆ ಸುಮ್ಮನೆ ತೊಂದರೆ. ನೋಡಿ, ಈಗ ನೀವು ನಿಮ್ಮ ಕಬೋರ್ಡ್ ಸೂಟ್ ಕೇಸ್ನ ತೋರಿಸ್ತಾ ಇದ್ದರೆ ಈ ತನಿಖೆಗೆ ಸಹಕರಿಸ್ತಾ ಇಲ್ಲ ಅಂತ ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗತ್ತೆ. ಸರ್, ಇವಳು ಕಬೋರ್ಡ್ ಸೂಟ್ ಕೇಸು ನಾನು ತೋರಿಸ್ತೀನಿ, ಬನ್ನಿ. ಕಲ್ಯಾಣಿ ಬನ್ನಿ ಸರ್. ಬನ್ನಿ ಸರ್. ನೋಡಿ, ಕಬೋರ್ಡ್ ಓಪನ್ ಮಾಡಿ. ಯಾರ್ದು ಮೇಡಮ್ ಈ ರಿವಾಲ್ವರು? ನನಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ನಿಮ್ಮ ಕಬೋರ್ಡ್ ಒಳಗೆ ಈ ರಿವಾಲ್ವರ್ ಹೇಗೆ ಬಂತು? ಇನ್ಸ್ಪೆಕ್ಟರ್, ಈ ರಿವಾಲ್ವರ್ ಯಾರ್ದು, ಹೆಂಗ್ ನನ್ನ ಕಬೋರ್ಡಲ್ಲಿ ಬಂತು, ನಂಗೆ ದೇವರಣೆಗೂ ಗೊತ್ತಿಲ್ಲ. ಪ್ಲೀಸ್ ಪ್ಲೀಸ್ ನನ್ನ ನಂಬಿ. ಸದ್ಯಕ್ಕೆ ನಿಮ್ಮ ಮಾತನ್ನ ಸತ್ಯ ಅಂತ ನಂಬ್ತೀನಿ. ಈ ರಿವಾಲ್ವರ್ನ ಸೀಸ್ ಮಾಡಿ ತಗೊಂಡು ಹೋಗ್ತೀನಿ. ನಮ್ಮ ಪರ್ಮಿಷನ್ ಇಲ್ಲದೆ ನೀವು ಊರು ಬಿಟ್ಟು ಹೋಗಾಗಿಲ್ಲ. ಇರುಳ ವಿರುದ್ಧ ಬೆಳಕಿನ ಯುದ್ಧ, ಕೊನೆಯಿಲ್ಲದ ಕಾರಾಟ, ತಡೆಯೇ ಇಲ್ಲದೆ ನಡೆಯಲೇಬೇಕು ಸೋಲಿಲ್ಲದ ಹೋರಾಟ.